ನೋಡದೆ ಗೊತ್ತಾಗಲ್ವಾ ಯಾವ ಮೂವಿ ಶೂಟ್ ಮಾಡ್ತಿದ್ದಾರೆ ಪಾರು ಎಲ್ಲಿದ್ದಾರೆ ಪಾರುನ ಅಲ್ಲಿದ್ದಾರೆ ನೋಡಿ ಸರ್ ದೇವದಾಸ್ ಅವರು ಅಲ್ಲಿ ಇದ್ದಾರೆ ನೋಡ್ರಿ ಓಕೆ ಇಲ್ಲಿ ಡೈರೆಕ್ಟರ್ ಇದ್ದಾರೆ ಡೈರೆಕ್ಟರ್ ಏನ್ರಿ ಅಲ್ಲಿ ಹೋಗಿ ಅಲ್ಲಿದ್ದಾರೆ ಓಕೆ ಹೋಗಿ ನೋಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಇರಿ ಬನ್ರಿ ಇಲ್ಲಿ ಡಾನ್ಸ್ ಮಾಸ್ಟರ್ ಕೇಳಲಿಲ್ಲ ಡಾನ್ಸ್ ಮಾಸ್ಟರ್ ನಾನು ಮರ್ತ್ಬಿಟ್ಟಿದ್ದೀನಿ ನೀವು ಅಲ್ಲಿ ಹೋಗಿರಿ ವಾವ್ ನಾನು ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಇರಿ ಆ ಹೋಗಿ ಓಕೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಮಾಸ್ ಟಿವಿಯ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ನಿಮ್ಮೆಲ್ಲರ ಗೆಳತಿ ಲಾವಣ್ಯ ನಾವು ಇದೀವಿ ಇವತ್ತು ಪಾರು ವೈಫ್ ಆಫ್ ದೇವದಾಸ್ ಅನ್ನುವಂತ ಒಂದು ಚಿತ್ರೀಕರಣದ ಒಂದು ಪ್ಲೇಸ್ ಅಲ್ಲಿ ನಾವು ಇದೀವಿ ಬನ್ನಿ ಹೋಗ್ಬಿಟ್ಟು ಚಿತ್ರೀಕರಣ ಯಾವ ರೀತಿ ನಡೀತಿದೆ ಹಾಗೆ ಹೀರೋ ಹೀರೋಯಿನ್ ಯಾರೆಲ್ಲರೂ ಇದ್ದಾರೋ ಎಲ್ಲರೂ ಕೂಡ ಮಾತಾಡ್ಸೋಣ ಬನ್ನಿ ನನ್ನ ಜೊತೆ ಬನ್ನಿ Thank you.
मारो मानसो मारो ಪರಿಚಯ ಓಕೆ ಬಾನಂದೂರಲ್ಲಿ ಶೂಟಿಂಗ್ ಮಾಡ್ತೀವಿ ಇಲ್ಲಿ ಮುಗಿಸ್ಕೊಂಡ ನಂತರ ಬೀದರಲ್ಲಿ ಶೂಟಿಂಗ್ ಮಾಡ್ತೀವಿ ಇನ್ನೊಂದು 13 ದಿನ ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ಫಿನಿಶ್ ಆಗುತ್ತೆ 100% ಕ್ಲೋಸ್ ಆಗುತ್ತಾ ಟೋನಿ ಮೂವಿ ಅಂತ ಸಕ್ಕಾದಾಗಿದೆ ಓಪನಿಂಗ್ ಕೂಡ ಬ್ಯೂಟಿಫುಲ್ ಆಗಿ ಸಿಕ್ಕಿದೆ ನಿಮ್ಮ ಆಕ್ಟಿಂಗ್ ಅಂತೂ ಡಿಫರೆಂಟ್ ಥ್ಯಾಂಕ್ ಯು ಸಕ್ಕಾದಾಗಿದೆ ನೆಕ್ಸ್ಟ್ ಮೂವಿ ಯಾವ ತರ ಇರುತ್ತೆ ಕಲರ್ಫುಲ್ ಇದೊಂದು ಲವ್ ಸ್ಟೋರಿ ಇದಕ್ಕೆ ಮಧ್ಯ ನಮಗೆ ಎಸ್ ನಾರಾಯಣ ಅವರದ್ದು ಅಪ್ಪಯ್ಯ ರಿಲೀಸ್ ಆಗುತ್ತೆ ಅಪ್ಪಯ್ಯ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಓಕೆ ಅಪ್ಪಯ್ಯ ಮೂವಿ ರಿಲೀಸ್ ನೆಕ್ಸ್ಟ್ ಮಂತ್ ಆ ಡೇಟಾ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಓಕೆ ಈಗ ಈ ಶೂಟಿಂಗ್ ಅಲ್ಲಿ ಒಂದು ಮೆಮೊರಬಲ್ ಮೊಮೆಂಟ್ ಎಲ್ಲವೂ ನಮ್ಮ ಅದರಲ್ಲಿ ಸ್ವೀಟ್ ಮೆಮೊರೀಸ್ ಅಂತ ಯಾವುದು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿಲ್ಲ ನಂಗೂ ಕೂಡ ಸ್ವೀಟ್ ಮೆಮೊರೀಸ್ ಇದೆ ಗೊತ್ತಾ ಈ ಮೂವಿ ಹೇಳಿ ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಲ್ಲ ಅಮ್ಮ ಇದೆ ನನ್ನ ತುಂಬಾ ಸ್ವೀಟ್ ಮೆಮೊರೀಸ್ ಇಜನಾ ನಮ್ಮ ಮಂತ ನೆಕ್ಸ್ಟ್ ಟೈಮ್ ನೋಡ್ತೀನಿ ನೀವು ಸಿಕ್ಕ ನನ್ನ ನೆನಪಿಟ್ಕೊಂತೀರ ಈ ನಾನು ನನ್ನ ಮದರ್ಸ್ ನಾನು ನೆನಪಿಟ್ಕೊಂಡಿದ್ದೆ ಶ್ರೀನಗರ ಕಿಟ್ಟಿ ಸರ್ ಅವ್ರ ಮೂವಿಗೆ ಆಲ್ ದ ಬೆಸ್ಟ್ ನಮ್ಮ ವಾಹಿನಿಯ ಕಡೆಯಿಂದ ಅಂತ ಹೇಳ್ತಾ ಇರು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರನ್ನು ಕೂಡ ಮಾತಾಡ್ಸ್ಬಿಡೋಣ ಫುಲ್ ಬಿಸಿ ಆಗಿದ್ದಾರೆ ಸ್ವಲ್ಪ ಅವ್ರನ್ನು ಕೂಡ ಕೆಲಸ ಕೊಡೋಣ ಬನ್ನಿ ಬನ್ನಿ ವೀಕ್ಷಕರು ನಮ್ಮ ಜೊತೆ ಇದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಪಾಪಣ್ಣ ಅಂತ ಸರ್ ಇವತ್ತು ಶ್ರೀನಗರ ಕಿಟ್ಟಿ ಸರ್ ಅವ್ರದ್ದು ಇಲ್ಲೊಂದು ಶೂಟಿಂಗ್ ನಡೀತಾ ಇದೆ ಕಿಟ್ಟಿ ಸರ್ಗೆ ನೀವು ಏನು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಕಿಟ್ಟಿ ಸರ್ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರವರು ನಮಗೆ ಮೊದಲಿಂದ ತುಂಬ ಯಾವುದೇ ಒಂದು ಕೆಲಸಕ್ಕೆ ಹೋದ್ರು ಯಾವುದೇ ಒಂದು ಫಂಕ್ಷನ್ ಕರೆದ್ರು ಬಿಡದೀಪು ಫಂಕ್ಷನ್ಗೆ ಆಗಲಿ ಕನ್ನಡ ಪರ ಸಂಘಟನೆಗೆ ಯಾವುದೇ ಒಂದು ಫಂಕ್ಷನ್ ಬನ್ನಿ ವಿಶೇಷ ಮಾಡಿ ಅಂದರೆ ಖಂಡಿತ ವಿಶೇಷ ಮಾಡ್ತಾರೆ ಅಷ್ಟು ಇವತ್ತು ಬಾನಂದೂರಲ್ಲಿ ಪುಣ್ಯ ಅನ್ಕೋಬೇಕು ನಮ್ಮ ಅವ್ರ ಚಿತ್ರ ಶೂಟಿಂಗ್ ಮಾಡೋಕೆ ಬಂದವರು ಅಂದರೆ ಇವತ್ತು ನಮ್ಮ ಪುಣ್ಯ ಅನ್ಕೋಬೇಕದು ಯಾಕೆಂದ್ರೆ ಯಾರು ಬಂದಿದ್ರು ಶೂಟಿಂಗ್ ಮಾಡ್ತೀನಿ ಅಂತ ಮಾಡಿರಲಿಲ್ಲ ಇವತ್ತು ಇಡೀ ಇತ್ತಿದ್ದಂಗೆ ದಿಢೀರ್ ಅಂತ ಬಂದ ಬೆಳಗ್ಗೆ ಶೂಟಿಂಗ್ ಮಾಡೋಕೆ ಬಂದಿದ್ದೀನಿ ಬಾನಂದರಿಗೆ ಅಂದರು ಖಂಡಿತ ದೇವರು ಅವರ ಚಿತ್ರ ನೂರು ದಿನ ಓಡ ಥರ ಆರೈಸಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಬ್ಬ ಏನಂದು ಇವತ್ತಿನ ಯೂತ್ಸಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಯೂತ್ಸ್ ಹುಡುಗರಿಗೆ ಇದೇ ಥರ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅವರು ಸಮಾಜ ಸೇವೆ ಮಾಡಿಕೊಂಡು ಹಾಗೆ ಒಳ್ಳೆ ಒಳ್ಳೆ ಚಿತ್ರಗಳು ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯ ಅಂತ ತುಂಬ ಯಶಸ್ಸು ಕಾಣಲಿ ಅಂತ ನಾನು ಆರಾಧಿಸ್ತಾ ಇದ್ದೀನಿ ಅವ್ರಿಗೆ
ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀನಗರ ಕಿಟ್ಟಿ ಸರ್ ಬಗ್ಗೆ ಅವರು ನಿಜವಾಗ್ಲೂ ಎಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ರೆ, ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ರು ಅಂತ ನೋಡಿದ್ರಲ್ಲ ನೀವೇನೆ, ತುಂಬಾ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತಷ್ಟು ಜನ ನಿಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಪಾರು ವೈಫ್ ಆಫ್ ದೇವದಾಸ್ ಶೂಟಿಂಗ್ ನಡೀತಾ ಇದೆ, ಇದು ನನ್ನ ಎರಡನೇ ಸಿನಿಮಾ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ, ನೋಡ್ತಾ ಇದ್ದೀರಾ ರಕ್ತ ಎಲ್ಲ ಆಗಿದೆ. ಈ ಥರ ಅವಕಾಶ ನಂಗೆ ನನ್ನ ಫಸ್ಟ್ ಪಿಕ್ಚರಲ್ಲಿ ಸಿಕ್ಕಲಿಲ್ಲ. ಸೊ ತುಂಬ ಶೇಡ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ, ಕಲಿತಾ ಇದ್ದೀನಿ. ತುಂಬ ಫೀಲ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ, ನನ್ನ ಕಣ್ಣಲ್ಲೇ ನೀರು ಬರ್ತಿತ್ತು, ಅದು ಬ್ಲಡ್ಡು. ಅದು ನನಗೆ ಕಾಂಪ್ಲಿಮೆಂಟ್ ಆಗಿ ತಗೊಳಕ್ ಇಷ್ಟಪಡ್ತೀನಿ ನಾನು, ಅಂದ್ರೆ ನಿಮಗೆ ಕನ್ವಿನ್ಸ್ ಆಯ್ತಲ್ಲ. ಫುಲ್ ನೋಡ್ತಾ ಇದ್ರು ಮೇಡಮ್, ಅಯ್ಯೋ ಪಾಪ ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟು ಶೂಟಿಂಗ್ ಬೇಡ ಏನು ಬೇಡ ಅಂತ ಅನ್ನಿಸ್ತಿತ್ತು. ಮ್ಯಾಮ್ ತುಂಬಾ ಸಕ್ಕದಾಗಿ ಆಕ್ಟ್ ಮಾಡಿ, ಥ್ಯಾಂಕ್ ಯು. ಈ ಮೂವಿ ತುಂಬಾ ಚೆನ್ನಾಗಿ ಹೋಗಿ, ಹಾಗೆ ಸ್ವೀಟ್ ಮೆಮೊರೀಸ್ ಟ್ಯಾಚ್ ಹೋದ್. ಸ್ವೀಟ್ ಮೆಮರೀಸ್ ಅಂದರೆ ನಂದು ಗುರುಕುಲದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಐ ಥಿಂಕ್ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಕಥಕ್ ಮಾಡಿದ್ದು. ಸೊ ಚೆನ್ನಾಗಿತ್ತು, ಕಥಕ್ ಮಾಡಿದ್ರ? ಕಥಕ್ ಮಾಡಿದೆ ಆ್ಯಂಡ್ ಕಲ್ತು ಯಾವತ್ತೂ ಕಲ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಡ್ಯಾನ್ಸ್ ಮಾಸ್ಟರ್ ನಂಗೆ ಎಕ್ಸ್ಟ್ರಾ ಟ್ರೈನಿಂಗ್ ಎಲ್ಲ ಕೊಟ್ಟು, ಸೊ ಅದಾದಮೇಲೆ ಮಜವಾಗಿತ್ತು. ಅಂದರೆ ಚಿಕ್ಕ ಗುರುಕುಲದ ಸೆಟ್ ಎಲ್ಲ ಹಾಕಿದ್ರು. ಸೊ ನೈಸ್. ಓಕೆ, ಕಿಟ್ಟಿ ಸರ್ ಹೇಗಿರ್ತಾರೆ ಸೆಟ್ಟಲ್ಲಿ ನಿಮ್ಮ ಜೊತೆ? ನಂಗೆ ತುಂಬ ಹೇಳ್ಕೊಡ್ತಾರೆ ಅವರು, ಹಿಂಗೆ ಮಾಡು ಹಂಗೆ ಮಾಡು, ಸೀರಿಯಸ್ ಆಗಿರೋ ಅಂತ. ಬಟ್ ಅಷ್ಟೇ ಫನ್ ಆಗೂ ಇರ್ತಾರೆ, ನಗ್ತಾರೆ, ಜೋಕ್ಸ್ ಕ್ರ್ಯಾಕ್ ಮಾಡ್ತಾರೆ. ಸೊ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಕಿಟ್ಟಿ ಸರ್ ಎಷ್ಟು ಕಾಮಿಡಿ ಆಗಿರ್ತಾರೆ. ಅವ್ರು ನೋಡಿದ್ರೆ ಖಂಡಿತವಾಗ್ಲೂ ಯಾರಿಗೂ ಭಯಾಗಲ್ಲ, ಓಡೋಗ್ಬಿಟ್ಟು ಅವ್ರು ಮಾತಾಡ್ತಾರೆ, ತುಂಬ ಜೋಕ್ಸ್ ಹೇಳ್ತಾ ಇರ್ತಾರೆ, ಸೊ ನಗ್ಸ್ತಾ ಇರ್ತಾರೆ. ಸೊ ನೈಸ್ ಫನ್ ವರ್ಕಿಂಗ್. ಸೂಪರ್, ನಮ್ಮ ವಾಹಿನಿ ಕಡೆಯಿಂದ ನಿಮ್ಮ ಮೂವಿಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಸಕಲಾಗಿ ಮಾತಾಡಿದ್ರಲ್ಲ, ಕ್ಯೂಟ್ ಹೀರೋಯಿನ್ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿ ಆಕ್ಟ್ ಮಾಡ್ತಾರೆ, ನೀವು ನೋಡಿದಿರಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿ, ಖಂಡಿತವಾಗ್ಲೂ ಸಕಲಾಗಿರುತ್ತೆ. ಹಾಗೆ ಬನ್ನಿ, ಮತ್ತಷ್ಟು ಜನ ನಮ್ಮ ಜೊತೆನಲ್ಲಿದ್ದಾರೆ. ಈ ಚಿತ್ರದ ನಿರ್ದೇಶಕರು ನಮ್ಮ ಜೊತೆನಲ್ಲಿದ್ದಾರೆ, ಬನ್ನಿ ಮತ್ತಷ್ಟು. ಹಾಯ್ ಸರ್. ಹಾಯ್ ಸರ್. ಮೂವಿ ಇವತ್ತು ಶೂಟ್ ಮಾಡ್ತಾ ಇದ್ದೀರಲ್ವಾ ಬಾನಂದೂರಿನಲ್ಲಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಒಳ್ಳೆ, ನಮ್ಮ ಎಲ್ಲ ಸ್ಥಳೀಯರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಆರಾಮಾಗಿ ಎಲ್ಲ ನಮ್ಮವ್ರ ಥರ ಫೀಲ್ ಇಟ್ಕೊಂಡು ಆರಾಮಾಗಿ ಇವತ್ತಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಕಿಟ್ಟಿ ಸರ್ ಜೊತೆ ಏನು? ಸೊ ವಂಡರ್ಫುಲ್, ನಮ್ಮಿಬ್ಬರು ಪೇರ್ ಅಂದ್ಕೋಬೋದು, ಯಾಕಂದರೆ ಬಹುಶಃ ಇದು ನಮ್ಮಿಬ್ಬರು ಸಿನಿಮಾ ಮುಂಚೆನೇ ಆಗಬೇಕಾಗಿತ್ತು, ಅದು ಡಿಲೇ ಆಗಿರೋದ್ರಿಂದ ಒಂದು 3 ವರ್ಷ ಕಾಯ್ದು ಅವ್ರಿಗೋಸ್ಕರನೇ ಒಂದು ಸಿದ್ಧಪಡಿಸಿದ ಕಥೆಯಾಗಿದೆ ಇದು, ಪಾರು ವೈಫ್ ಆಫ್ ದೇವದಾಸು. ಮೋರ್ ಓವರ್,
ಒಬ್ಬ ನಾಯಕ ನಟಕ್ಕಿಂತ ನನಗೆ ಒಂದು ಹಳೆಯ ಗೆಳೆಯ ಕೂಡ. ಸರ್, ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ? ಆಲ್ಮೋಸ್ಟ್ ಕಂಪ್ಲೀಷನ್ ಆಗಿದೆ, 85% ಮುಗಿದೋಯ್ತು. ಇನ್ನು ಇನ್ನೊಂದು 10 ದಿವಸ ಇದೆ ಬ್ಯಾಲೆನ್ಸು. 2 ಸಾಂಗು, ಇನ್ನೊಂದು ಕ್ಲೈಮ್ಯಾಕ್ಸು, ಒಂದು 2-3 ಪ್ಯಾಚ್ ವರ್ಕ್ ಇದೆ, ಸಿನಿಮಾ ಮುಗಿದು. ನೆಕ್ಸ್ಟ್ ಸೆಟ್ ಎಲ್ಲಿ ಪ್ಲಾನ್? ಇಲ್ಲಿ ಬಾನಂದೂರು ನಾಳೆ ನಡೆದು ಮುಗಿಸ್ಕೊಂಡು ನಾವು ಬೆಂಗಳೂರಿನಲ್ಲ ಎಲ್ಲ ಸ್ಟುಡಿಯೋಸ್ಗಳಲ್ಲಿ ಒಂದು ಫೈನಲ್ ಲಾಸ್ಟ್ ಸಾಂಗ್ ಇದೆ, ಅದನ್ನು ಮುಗಿಸ್ಕೊಂಡು ವಿ ಆರ್ ಟ್ರಾವೆಲಿಂಗ್ ಟು ಬೀದರ್ ಫೋರ್ಟ್ ಫಾರ್ ದ ಸಾಂಗ್ 4 ಡೇಸ್. ಓಕೆ ಸರ್, ನಿಮ್ಮ ಮೂವಿಯ ಒಂದು ಜರ್ನಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ, ನಿಮ್ಮ ಮೂವಿಗೆ ಒಳ್ಳೆ ಓಪನಿಂಗ್ ಸಿಗಲಿ. ಓಕೆ, ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ, ನಮ್ಮ ಆಕ್ಟರ್ಸ್ ಸಕ್ಕತ್ತಾಗಿ ಮಾತಾಡ್ತಾರೆ, ಅಷ್ಟೇ ಮೂವಿನೂ ಕೂಡ ಅಷ್ಟೇ ನೀಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಾನು ಕೂಡ ತುಂಬ ಕುತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆಯದಾಗಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ವಿಶ್ ಮಾಡ್ತಾ ಮತ್ತಷ್ಟು ಜನ ಮಾತಾಡ್ಸೋಣ, ಬನ್ನಿ.